ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಪ್ಪರ್ ರೊಟ್ಟಿ ಮಾಡುವ ವಿಧಾನ ನೋಡುವ. ಇದನ್ನು ಹೋಡು ದೋಸೆ ಅಂತಲೂ ಹೇಳ್ತಾರೆ. ಇದಕ್ಕೆ ಏನು ಈಸ್ಟ್ ಏನೂ ಹಾಕಲಿಕ್ಕಿಲ್ಲ. ದೋಸೆ ರೈಸ್ ಮತ್ತು ತೆಂಗಿನ ತುರಿ ಹಾಕಿ ಕಡಿದು ತಕ್ಷಣವೇ ಮಾಡುವಂಥದ್ದಿದು. ಇದಕ್ಕೆ ಎಣ್ಣೆ ಕೂಡ ಯೂಸ್ ಮಾಡಲಿಕ್ಕಿಲ್ಲ. ಆದರೂ ನೋಡಿ ದೋಸೆ ಕಣ್ಣು ಕಣ್ಣಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದೇ ರೀತಿ ನೀವು ಕಪ್ಪರ್ ರೊಟ್ಟಿ ಸ್ವಲ್ಪವೂ ತಳಭಾಗ ಕಪ್ಪಾಗದ ಹಾಗೆ ಗ್ಯಾಸ್ ಸ್ಟವ್ನಲ್ಲಿ ಮಾಡಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇದರಲ್ಲಿ ಕೆಲವು ಟಿಪ್ಸ್ ಕೂಡ ಹೇಳಿದ್ದೇನೆ. ಗ್ಯಾಸ್ ಎಷ್ಟು ಫಾಸ್ಟ್ ಇಡಬೇಕು, ಯಾವ ರೀತಿ ಮಾಡಬೇಕಂತೇಳಿ, ಮತ್ತು ನೀರು ಎಷ್ಟು ಹಾಕಬೇಕು ಆ ಪ್ರಮಾಣ ಕೂಡ ಹೇಳಿದ್ದೇನೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಗ್ಲಾಸ್ನಲ್ಲಿ ಅಳತೆ ಮಾಡಿ 2 ಗ್ಲಾಸ್ ದೋಸೆ ರೈಸ್ ತಗೊಂಡಿದ್ದೇನೆ. ರೇಷನ್ ರೈಸ್ನಲ್ಲಿಯೂ ಮಾಡ್ಬೋದು. ಇದು ಲೋಟ 1/2 ಕೆಜಿ ಅಳತೆಯದ್ದು. 2 ಲೋಟ ರೈಸ್ ಅಂದರೆ 1/2 ಕೆಜಿ ದೋಸೆ ರೈಸ್ ತಗೊಂಡಿದ್ದೇನೆ. ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ 7 ಗಂಟೆ ತನಕ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡಿಕೊಳ್ಳೋದಾದರೆ ರಾತ್ರಿ ಮಲಗೋ ಹೊತ್ತಿಗೆ ಇದನ್ನು ನೀರಿನಲ್ಲಿ ನೆನೆ ಹಾಕಿದರೆ ಸಾಕು. ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ದೇನೆ. ಹಾಗಾಗಿ ದೋಸೆ ರೈಸ್ ನಾನು ರಾತ್ರಿ ನೆನೆ ಹಾಕಿದ್ದೆ. ಈಗ ಬೆಳಗಿನ ಹೊತ್ತು ರೈಸ್ ಚೆನ್ನಾಗಿ ನೆನೆದಿದೆ. ಇದನ್ನು ಇನ್ನೊಮ್ಮೆ 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರನ್ನು ಬಸಿದು ಇಟ್ಟಿದ್ದೇನೆ. ಹಾಗೆ ಇಲ್ಲಿ 1 ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. 1 ತೆಂಗಿನಕಾಯಿ ಪೂರ್ತಿ ತುರಿಲಿಲ್ಲ, ಕೆಳಭಾಗ ಕಪ್ಪು ಇರುವಂಥದ್ದು, ನಾವು ಅದಕ್ಕೆ ಕಾವು ಹೇಳ್ತೇವೆ, ಅದನ್ನು ತುರಿಲಿಲ್ಲ. ಅದು ಹಾಕಿದರೆ ಕಪ್ಪರ್ ರೊಟ್ಟಿ ಸ್ವಲ್ಪ ಕಪ್ಪಗೆ ಬರ್ತದೆ. ಹಾಗಾಗಿ ಕಪ್ಪರ್ ರೊಟ್ಟಿ ಬಿಳಿ ಬಿಳಿಯಾಗಿ ಬರಬೇಕಾದ್ರೆ ನಾವು ಬಿಳಿ ಇರುವಂಥದ್ದು ಮಾತ್ರ ನಾನು ತುರಿದಿಟ್ಟಿದ್ದೇನೆ, ಕಾವು ತುರಿಲಿಲ್ಲ. ಈಗ ನೋಡಿ ಇದನ್ನು ನಾನು ಈ ತುರಿದ ತೆಂಗಿನ ತುರಿಯನ್ನು ನಾವು ಯಾವ ಲೋಟದಲ್ಲಿ ರೈಸ್ ತಗೊಂಡಿದ್ದೇವೆ ಅದೇ ಲೋಟಕ್ಕೆ ಸ್ವಲ್ಪ ಒತ್ತಿ ಹಾಕ್ತಾ ಇದ್ದೇನೆ. ಇದರಲ್ಲಿ 1 ಗ್ಲಾಸ್ನಷ್ಟು ನಾನು ತೆಂಗಿನ ತುರಿ ಈ ರೈಸ್ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. 2 ಲೋಟ ರೈಸಿಗೆ 1 ಲೋಟ ಅದೇ ಗ್ಲಾಸಲ್ಲಿ ತೆಂಗಿನ ತುರಿ ಹಾಕಿದ್ದೇನೆ. ಈಗ ಇದನ್ನು ಸರಿಯಾಗಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗುವುದಿಲ್ಲ ಮಿಕ್ಸಿ ಜಾರಲ್ಲಿ, ಹಾಗಾಗಿ 2 ಸಲ ಮಾಡಿದನ್ನು ಗ್ರೈಂಡ್ ಮಾಡ್ತೇನೆ. ತೆಂಗಿನ ತುರಿ ಮತ್ತು ರೈಸ್ ಮಿಕ್ಸ್ ಮಾಡಿದ ನಂತರ ಇದನ್ನು 1/2ದಷ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾನು 2 ಸಲ ಮಾಡಿದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ, ಹಾಗಾಗಿ 1/2ದಷ್ಟು ಹಾಕ್ತೇನೆ. ಹಾಕಿದ ನಂತರ ಇದಕ್ಕೆ ಸ್ವಲ್ಪ 1 ¼ ಲೋಟನೂ ಬೇಡ ನೀರು ಹಾಕಿದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಅದು ಜಾಸ್ತಿ ನುಣ್ಣಗೆ ಗ್ರೈಂಡ್ ಆಗುವುದಿಲ್ಲ. ಹಾಗಾಗಿ ಮೊದಲಿಗೆ ಸ್ವಲ್ಪ ನೀರು ನೋಡಿ ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಗ್ರೈಂಡ್ ಮಾಡುವಾಗ ನೊರೆ ನೊರೆ ಬರಬೇಕು. ಈಗ ಇದು ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಉಳಿದ ರೈಸ್ ಮತ್ತು ತೆಂಗಿನ ತುರಿಯನ್ನು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಕೂಡ ತುಂಬ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ 2ನೇ ಸಲ ಗ್ರೈಂಡ್ ಮಾಡಿ ಆಯಿತು. ಇದನ್ನು ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹೀಗೆ ಇದು ಸೈಡ್ಗೆ ಇರಲಿ. ಇದಕ್ಕೆ ನಾವು ಕಪ್ಪರ್ ರೊಟ್ಟಿ ಓಡ್ ಅಂತ ಹೇಳ್ತೇವೆ. ಇದು ಮಣ್ಣಿನದ್ದು. ಇದನ್ನು ನೀರಿನಲ್ಲಿ 1 ಸಲ ತೊಳೆದು 1 ಬಟ್ಟೆಯಲ್ಲಿ ಒರೆಸಿಕೊಳ್ಬೇಕು. ಇದು ಮಂಗಳೂರಿನಲ್ಲಿ ಮಡಿಕೆ ಶಾಪ್ನಲ್ಲಿ ಕಪ್ಪರ್ ರೊಟ್ಟಿ ಓಡ್ ಅಂತ ಕೇಳಿದರೆ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತದೆ. ಬೇರೆ ಕಡೆ ಎಲ್ಲಿ ಸಿಗ್ತದೆ ನನಗೂ ಗೊತ್ತಿಲ್ಲ. ಈಗ ಇದನ್ನು ಗ್ಯಾಸ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇದನ್ನು ಕಾಯಲಿಕ್ಕೆ ಬಿಡಬೇಕು. ಇದು ಒಂದು ಸೈಡ್ ಕಾಯ್ತಾ ಇರಲಿ. ಈಗ ನೋಡಿ ನಾವು ಈ ಗ್ರೈಂಡ್ ಮಾಡಿಟ್ಟ ಹಿಟ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಹಿಟ್ಟು ನೋಡಿ ತುಂಬ ದಪ್ಪ ಇದೆ. ಇಷ್ಟು ದಪ್ಪದಲ್ಲಿ ನಾವು ಕಪ್ಪ ರೊಟ್ಟಿ ಮಾಡಿದರೆ ಕಣ್ಣು ಕಣ್ಣಾಗಿ ಬರುವುದಿಲ್ಲ. ಇದು ಸ್ವಲ್ಪ ನೀರು ಮಾಡಿಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಿದ್ದೇನೆ. ನಾನಿಲ್ಲಿ ಟೋಟಲಾಗಿ ನೀರು 1 ಗ್ಲಾಸ್ ಯೂಸ್ ಮಾಡಿದ್ದೇನೆ. ನಾವು ಯಾವ ಲೋಟದಲ್ಲಿ ದೋಸೆ ರೈಸ್ ಮತ್ತು ತೆಂಗಿನ ತುರಿ ಹಾಕಿದ್ದೇವೆ ಅದೇ ಲೋಟದಲ್ಲಿ 1 ಗ್ಲಾಸ್ ನಾನು ಗ್ರೈಂಡ್ ಮಾಡಲಿಕ್ಕೆ ಮತ್ತು ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೀರು ಯೂಸ್ ಮಾಡಿದ್ದೇನೆ. ನಾನಿಲ್ಲಿ 2 ಲೋಟ ದೋಸೆ ರೈಸ್, 1 ಲೋಟ ತೆಂಗಿನ ತುರಿ, ಹಾಗೆಯೇ 1 ಗ್ಲಾಸ್ ನೀರು ಯೂಸ್ ಮಾಡಿದ್ದೇನೆ. ನೋಡಿ ಈ ಹದಕ್ಕೆ ಇಷ್ಟು ತೆಳ್ಳಗೆ ಮಾಡಿ ಇಟ್ಟಿದ್ದೇನೆ. ನೋಡಿ ಈ ರೀತಿ ಹಾಕಬೇಕು. ದೋಸೆ ರೈಸ್, ತೆಂಗಿನ ತುರಿ, ಹಾಗೆಯೇ ನೀರು ಎಲ್ಲವನ್ನು ನಾನು ಒಂದೇ ಲೋಟದಲ್ಲಿ ಅಳತೆ ಮಾಡಿದ್ದೇನೆ. ಈಗ ನೋಡಿ ಕಾವಲಿ ಬಿಸಿಯಾಗಿದೆ, ಹೈ ಫ್ಲೇಮಲ್ಲೇ ಇದೆ. ನಾನು ಗ್ಯಾಸ್ ಸ್ಲೋ ಮಾಡಲಿಲ್ಲ ಇಷ್ಟರವರೆಗೆ. ಈಗ ಇದಕ್ಕೆ ನಾವು ಹಿಟ್ಟನ್ನು ಹಾಕಿಕೊಳ್ಬೇಕು. ಹಿಟ್ಟನ್ನು ಹಾಕಿಕೊಳ್ಳುವ ಮೊದಲು ಒಂದು ಸಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು, ಇಲ್ಲದ್ರೆ ಕೆಳಭಾಗದಲ್ಲಿ ದಪ್ಪವಾಗಿ ಉಳಿದು ಬಿಡ್ತದೆ. ಪ್ರತಿ ಸಲ ಕಾವಲಿಗೆ ಕಪ್ಪ ರೊಟ್ಟಿ ಹಾಕುವಾಗ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿದರೆ ಒಳ್ಳೆಯದು. ಈಗ ಹಿಟ್ಟನ್ನು ನಾನು 2 ಸ್ಪೂನಷ್ಟು ಹಾಕ್ತಾ ಇದ್ದೇನೆ.
ಎರಡು ಸ್ಪೂನ್ ಹಿಟ್ಟು ಹಾಕಿದ ನಂತರ ಇದಕ್ಕೆ ಸ್ಪೂನ್ ಏನೂ ಹಾಕಲಿಕ್ಕಿಲ್ಲ, ಹಿಟ್ಟು ಹಾಕಿ ಹಾಗೆ ಬಿಡಬೇಕು. ಗ್ಯಾಸ್ ಫ್ಲೇಮ್ ಹೈಯಲ್ಲೇ ಇದೆ, ನಾನು ಇಷ್ಟರವರೆಗೆ ಸ್ಲೋ ಮಾಡಲಿಲ್ಲ, ಆವಾಗ ಗ್ಯಾಸ್ ಫ್ಲೇಮ್ ಸ್ಲೋ ಮಾಡಬೇಕಂತಲೂ ಹೇಳ್ತೇನೆ. ನೀವು ಗ್ಯಾಸ್ ಫ್ಲೇಮ್ ಸ್ಲೋ ಇಟ್ಟು ಇದನ್ನು ಹಿಟ್ಟನ್ನು ಕಾಯಿಸಿದರೆ ನೋಡಿ ಈ ರೀತಿ ಕಣ್ಣು ಕಣ್ಣಾಗಿ ಬರುವುದಿಲ್ಲ. ಗ್ಯಾಸ್ ಫ್ಲೇಮ್ ಹೈಯಲ್ಲಿದ್ದರೆ ಮಾತ್ರ ಈ ರೀತಿ ಕಣ್ಣು ಕಣ್ಣಾಗಿ ದೋಸೆ ಬರೋದು. ನೋಡಿ ಸುತ್ತ ಕಾಯ್ತಾ ಬರ್ತಾ ಇದೆ, ಸುತ್ತ ಕಾಯ್ತಾ ಬರುವಾಗ ನೋಡಿ ಸೈಡಿಗೆಲ್ಲ ಕಾಯ್ತಾ ಬಂತು. ಇಷ್ಟು ಕಾಯ್ತಾ ಬರುವಾಗ ನಾವೀಗ ಇದಕ್ಕೆ ಮುಚ್ಚಳ ಮುಚ್ಚಿ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಬೇಕು. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿದ ನಂತರ ಇದನ್ನು ಒಂದೂವರೆ ನಿಮಿಷ ಹಾಗೆ ಬಿಡಬೇಕು. ಒಂದೂವರೆ ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡಿ, ನೋಡಿ ಈ ರೀತಿ ಆಗಿದೆ. ಈಗ ಇದು ತನ್ನಷ್ಟಕ್ಕೆ ಎದ್ದು ಬರ್ತದೆ ನೋಡಿ. ನನಗೆ ಸ್ವಲ್ಪ ಅಭ್ಯಾಸ, ಈ ರೀತಿ ತಿರುಗಿಸಿ ಕಾವಲಿಯನ್ನು ತಿರುಗಿಸಿ ನಾನು ಈ ಕಪ್ಪ ರೊಟ್ಟಿಯನ್ನು ತೆಗಿತಾ ಇದ್ದೇನೆ. ಮೊದಲಿಂದ ನನಗೆ ಇದೇ ಅಭ್ಯಾಸ ಆಗಿದೆ. ನಿಮಗೆ ಹೇಗೆ ಆಗುತ್ತೆ ಹಾಗೆ ತೆಗೆಯಿರಿ. ನೋಡಿ ಸೈಡಿಗೆ ಸ್ವಲ್ಪ ನಾವು ಹೀಗೆ ಎಬ್ಬಿಸಿದರೆ ಅದು ಮತ್ತೆ ತನ್ನಷ್ಟಕ್ಕೆ ಎದ್ದು ಬರ್ತದೆ. ಈಗ ನೋಡಿ ಕಪ್ಪ ರೊಟ್ಟಿ ಎಷ್ಟು ಚೆನ್ನಾಗಿ ಎದ್ದು ಬಂತು. ಈಗ ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇದೆ, ಇದರಲ್ಲಿರುವ ಸ್ವಲ್ಪ ಇದುಳ್ ಥರ ಇರ್ತದೆ ಅದನ್ನು ನಾವು ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿಕೊಳ್ಬೇಕು. ಒರೆಸಿಕೊಂಡ ನಂತರ ಎರಡನೇ ಸಲ ದೋಸೆ ಹಾಕುವಾಗ ಗ್ಯಾಸ್ ಫ್ಲೇಮ್ ಹೈ ಮಾಡಬೇಕು. ಈಗ ಗ್ಯಾಸ್ ಫ್ಲೇಮ್ ಹೈ ಮಾಡಿದ್ದೇನೆ, ದೋಸೆ ಹಾಕಿದ್ದನ್ನು ಮುಟ್ಲಿಕ್ಕಿಲ್ಲ, ಹಾಗೇ ಬಿಡಬೇಕು. ನೋಡಿ ಸುತ್ತ ಕಾಯ್ತಾ ಬರಬೇಕಿದು. ಈಗ ನೋಡಿ ಕಣ್ಣು ಕಣ್ಣಾಗಿ ಬರ್ತದೆ, ಗ್ಯಾಸ್ ಫ್ಲೇಮ್ ಹೈ ಇದ್ದರೆ ಮಾತ್ರ ಕಣ್ಣು ಕಣ್ಣಾಗಿ ಬರೋದು. ಸರಿಯಾಗಿ ಕಣ್ಣು ಕಣ್ಣು ಬಿದ್ದು ಸುತ್ತ ಡ್ರೈ ಆಗ್ತಾ ಬರುವಾಗ ಇಟ್ಟು ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಒಂದೂವರೆ ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಒಂದೂವರೆ ನಿಮಿಷದ ನಂತರ ಸರಿಯಾಗಿ ಮುಚ್ಚಳ ತೆಗಿರಿ. ಒಂದೂವರೆ ನಿಮಿಷಗಿಂತ ಜಾಸ್ತಿ ಇಡಬೇಡಿ, ಕಪ್ಪಗಾಗಿ ಬಿಡ್ತದೆ. ಒಂದೂವರೆ ನಿಮಿಷದಲ್ಲಿ ತೆಗೆದರೆ ಸರಿಯಾಗಿರ್ತದೆ, ಪರ್ಫೆಕ್ಟಾಗಿ ನಿಮ್ಮ ಕಪ್ಪ ರೊಟ್ಟಿ ಬರ್ತದೆ. ನೋಡಿ ಸ್ವಲ್ಪವೂ ತಳವಾಗ ಕಪ್ಪಾಗೋದಿಲ್ಲ, ಬಿಳಿ ಬಿಳಿಯಾಗಿ ಕಣ್ಣು ಕಣ್ಣಾದ ಕಪ್ಪ ರೊಟ್ಟಿ ನೀವು ಇದೇ ಮೆಥಡ್ನಲ್ಲಿ ಮಾಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೇನೆ. ಇದು ಚಿಕನ್ ಸುಕ್ಕ, ಚಿಕನ್ ಕರಿ, ಫಿಶ್ ಕರಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಚಟ್ನಿ ಅಥವಾ ವೆಜ್ ಕೂರ್ಮ, ವೆಜ್ ಗ್ರೇವಿ ಜೊತೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಮಂಗಳೂರಿನಲ್ಲಿ ಕಪ್ಪ ರೊಟ್ಟಿ ಅಂದರೆ ತುಂಬಾ ಫೇಮಸ್, ಇದನ್ನು ಆಯಿಲ್ ಫ್ರೀ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಈ ಮೆಥಡಲ್ಲಿ ಮಾಡಿದರೆ ಮಧ್ಯ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ, ಹಾಗೆ ನೋಡಿ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಕೆಲವರು ಹೇಳ್ತಾರೆ ಗ್ಯಾಸ್ನಲ್ಲಿ ಮಾಡಿದ ಕಪ್ಪ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ, ತಳಭಾಗ ಕಪ್ಪಾಗ್ತದೆ, ಮಧ್ಯದಲ್ಲಿ ಸರಿಯಾಗಿ ಬೇಯೋದಿಲ್ಲ ಅಂತ. ಇದೇ ಮೆಥಡ್ನ ಫಾಲೋ ಮಾಡಿ ಕಪ್ಪ ರೊಟ್ಟಿ ಮಾಡಿ ನೋಡಿ, ಪರ್ಫೆಕ್ಟ್ ಕಪ್ಪ ರೊಟ್ಟಿ ನೀವು ಕೂಡ ಮಾಡ್ತೀರಾ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.